ಇನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಶ್ರೀಹರಿಕೋಟಾದಿಂದ ತನ್ನ ಸುಧಾರಿತ ನ್ಯಾವಿಗೇಷನ್ ಉಪಗ್ರಹ ಜಿಎಸ್ಎಲ್ವಿ ಎಫ್ 12 ಮತ್ತು NVS-01 ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಜಿಎಸ್ಎಲ್ವಿಯ ಉಪಗ್ರಹ ಉಡಾವಣಾ ವಾಹನವು ತನ್ನ 15ನೇ ಹಾರಾಟದಲ್ಲಿ 2232 ಕೆಜಿ ತೂಕದ ನ್ಯಾವಿಗೇಷನ್ ಉಪಗ್ರಹವನ್ನು NVS-01 ಅನ್ನು ಇಂದು ಬೆಳಿಗ್ಗೆ 10:42 ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಉಡಾವಣೆ ಮಾಡಿತು. ರಾಕೆಟ್ ಉಡಾವಣೆಯಾದ 20 ನಿಮಿಷಗಳ ನಂತರ ಸುಮಾರು 251 ಕಿಲೋಮೀಟರ್ ಎತ್ತರದಲ್ಲಿ ಜಿಯೋ ಸಿಮ್ ಕ್ರೋಸ್ನಸ್ ವರ್ಗಾವಣೆ ಕಕ್ಷೆಯಲ್ಲಿ ಉಪಗ್ರಹ ಸೇರಿಸಿದೆ ಎಂದು ಇಸ್ರೋ ತಿಳಿಸಿದೆ. ಉಡಾವಣೆಯಾದ 20 ನಿಮಿಷಗಳ ನಂತರ ಉಪಗ್ರಹವನ್ನು ಕಕ್ಷೆಯಲ್ಲಿ ಸೇರಿಸಲಾಗಿದೆ. ಇನ್ನು ನ್ಯಾವಿಗೇಷನ್ ಸೇವೆಗಳನ್ನು ಸುಧಾರಿಸಲು ಮತ್ತು ವ್ಯವಸ್ಥೆಗೆ ಹೊಸ ವಿಚಾರಗಳನ್ನು ಪರಿಚಯಿಸಲು ಈ ಉಪಗ್ರಹ ಉಡಾವಣೆ ಸಾಧ್ಯ, ಇದರಿಂದ ಸಹಾಯ ಆಗುತ್ತೆ ಅಂತ ಇಸ್ರೋ ಹೇಳಿದೆ. ಉಪಗ್ರಹ ಕಕ್ಷೆ ಸೇರುತ್ತಿದ್ದಂತೆ ವಿಜ್ಞಾನಿಗಳ ತಂಡದಲ್ಲಿ ಸಂಭ್ರಮ ಮನೆ ಮಾಡಿತು. ಪರಸ್ಪರ ಹಸ್ತಲಾಘವವನ್ನು ಮಾಡಿ ಶುಭ ಕೋರಿದ್ರು. ಮಿಷನ್ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಇಡೀ ತಂಡವನ್ನು ಅಭಿನಂದಿಸಿದರು. ಎಸ್, ಟೆಕ್ನಾಲಜಿಯಾಗಿ ಭಾರತ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ. ನಾವೇನು ಮೊಬೈಲ್ ಬಳಸ್ತೀವಿ, ಬೇರೆ ಬೇರೆ ವಿಚಾರದಲ್ಲಿ ಸಿಸ್ಟಮಲ್ಲಿ ನ್ಯಾವಿಗೇಷನ್ ಬಳಸ್ತೀವಿ, ಆ ಒಂದು ತಂತ್ರಜ್ಞಾನ ಮತ್ತಷ್ಟು ಸುಧಾರಣೆಯನ್ನು ಕಾಣುತ್ತಿದ್ದರಿಂದ ಟೆಕ್ನಾಲಜಿಕಲ್ ಆಗಿ ನಾವು ಮತ್ತಷ್ಟು ಸದೃಢ ಆಗೋದಕ್ಕೆ ಒಂದು ಅವಕಾಶ, ಒಂದು ಸಕ್ಸಸ್ ಅಷ್ಟೇ. ನಿಜ.